ಶಿವಮೊಗ್ಗ ತಾಲೂಕು ಗಾಜನೂರು ಹೊಸಕೊಪ್ಪ ತಟ್ಟೆಕೆರೆ ಗ್ರಾಮದಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದ್ದು ಪ್ರೈಮರಿ ದಾಖಲಾತಿಗಳನ್ನು ಪೋರ್ಜರಿ ಮಾಡಿ ಸುಮಾರು 106 ವರ್ಷಗಳಿಂದ ಅದೇ ಭೂಮಿಯಲ್ಲಿ ಉತ್ತಿ ಬಿತ್ತಿ ಉಳುಮೆ ಮಾಡಿಕೊಂಡು ಬಂದ ಅನ್ನ ನೀಡುವ ಬಡ ರೈತರು ನೇಗಿಲ ಯೋಗಿಗಳ ಕಥೆಯು ವ್ಯಥೆಯಾಗಿದೆ. ನಿತ್ಯ ಜೀವನದ ಅವರ ಬದುಕು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅವರ ಮನೆ ಕುಟುಂಬಗಳ ಸಂಸಾರದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಇದೇ ಪೋರ್ಜರಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ದಬ್ಬಾಳಿಕೆಯಿಂದ ಆ ಬಡ ರೈತ ಕುಟುಂಬಗಳನ್ನು ಬೆದರಿಸಿ ಬೇಲಿ ಸುತ್ತಲೂ ಹೊರಟ ಸಂಬಂಧಿಸಿದ ಮಕೇಡಿಗಳನ್ನು ನೂತನ ಜಿಲ್ಲಾ ರಕ್ಷಣಾಧಿಕಾರಿಗಳು ಯಾವುದೇ ರಾಜಕೀಯ ಕರೆಗಳಿಗೆ ಕಿವಿಗೊಡದೆ ಯಾವುದೇ ಕ್ಷೇತ್ರದಲ್ಲಿರುವ ಬಲಿಷ್ಠ ವ್ಯಕ್ತಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಮುದ್ದೆ ಮುರಿಯುವ ಕಾಯಕಕ್ಕೆ ಅಣಿಮಾಡಿ ಆ ನೊಂದ ರೈತರ ಕುಟುಂಬಗಳ ರಕ್ಷಣೆ ಮತ್ತು ಅವರುಗಳ ಜಮೀನನ್ನು ಉಳಿಸಿಕೊಟ್ಟು ಪುಣ್ಯ ಕಟ್ಟಿಕೊಳ್ಳುವ ಅವಶ್ಯಕತೆ ಇದೆ ಎನ್ನಲಾಗಿದೆ. ಅದಲ್ಲದೆ ಈ ಪ್ರೈಮರಿ ನಕಲಿ ಸಹಿ ಮುದ್ರೆಯುಳ್ಳ ದಾಖಲೆಗಳನ್ನು ಸೃಷ್ಟಿಸಲು ಓಡಾಡಿ ಸಂಬಂಧಿಸಿದ ವ್ಯಕ್ತಿಗಳ ಹೆಸರಿಗೆ ಮಾಡಿಕೊಟ್ಟ ಮತ್ತು ಇವನೊಂದಿಗೆ ಶಾಮೀಲಾದ ಕಂದಾಯ ಇಲಾಖೆಯ ಮತ್ತು ಉಳಿದಂತೆ ಮೇಲಾಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಕ್ವಾರಂಟೈನ್ ಹಾಕಿದಂತೆ ಪೊಲೀಸ್ ಕೊಠಡಿಯಲ್ಲಿಟ್ಟು ತನಿಖೆ ಮಾಡಿ ಶ್ರೀಕೃಷ್ಣ ಜನ್ಮಸ್ಥಳದ ಹಾದಿಯನ್ನು ತೋರಿಸಲು ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ವೃತ್ತ ನಿರೀಕ್ಷಕರು, ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಖುದ್ದು ಈ ಸಂಬಂಧಿಸಿದ ವಿಷಯವನ್ನು ಕೈಗೆತ್ತಿಕೊಂಡು ಆ ಬಡ ಸಣ್ಣ ರೈತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಲು ಈ ವರದಿಯ ಉದ್ದೇಶವಾಗಿದೆ. 80 ವರ್ಷದಿಂದ ತಗ್ದಿ ಮಾಡಿ ಈಗ ಈಗ ಜಲ್ದಿನ ದಿವ್ಸಕ್ ಬಂದಾರೆ. ನಾವು ಬಿಟ್ಟು ಕೊಡಲ್ಲ, ನಾವ್ ಯಾವ ಕಾರಣಕ್ಕೂ ಬಿಟ್ಟು ಕೊಡಲ್ಲ. ನನ್ಗೆ ಸಾಯಿ ಬರ್ತದೆ ಅವತ್ತು ಮಾಡಿ. ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ ತಹಸೀಲ್ದಾರು. ಈಗ ನಮಗ್ ಬರೋಂತ ಸೆಕ್ರೆಟರಿನೇ ಇವ್ರಿಗೆ ಇವ್ರಿಗೆ ಮಾಹಿತಿ ಕೊಟ್ಟು ಅಡಕೆ ಗಿಡ ಅಂತ ಬಿಟ್ಟವ್ರು. ಅಡಕೆ ಗಿಡ ನಾವು ಬರ್ದಿಲ್ಲ ಅಂದಾಗ ಇವ್ರಿ ನಮ್ಮವ್ ಕೂಡ ರೈತರು ಅದೇ ಅಡಕೆ ಗಿಡ ಕೂಡ ಇವ್ರು ಮಾಡ್ಕೊಡ್ಲಿ ನಮಗೆ ಅಡಕೆ ಗಿಡ ಅಂತ ಮಾಡ್ಕೊಡ್ಲಿ. ನಾವು ತೋರಿಸ್ತೀವಿ ನಮಗೆ ಜಮೀನು ಎಷ್ಟು ಮನೆ ಮಂತನ ತಾಳಿ ಮುಟ್ಟಿಲ್ಲ ಇವರು. ಹೊಸಹಳ್ಳಿ ಪಂಚಾಯತ್ಗೆ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ನಮ್ಮ ಮನೆಯವರು ಅಧ್ಯಕ್ಷರು ಅವ್ರ ಗಂಡ. ನಮಗೆ ಏನಪ್ಪಾ ಅಂದ್ರೆ ನಾವು ಅಜ್ಜಿ ಅಜ್ಜ ಕಾಲದಿಂದನು ಮಾಡ್ಕೊಂತ ಬಂದಿರುವಂತ ಜಮೀನು ಸರ್ಕಾರಿ ಕ್ರಾಪ್ ಅಂತ ಇದ್ದಿದ್ದನ್ನ ಜಮೀನನ್ನ ನಾವು ಮಾಡ್ಕೊಂತ ಬಂದಿದ್ವಿ. ಅದು ನಮಗೆ ಯಾರ ಹೆಸರು ಏನು ಎಂತದ್ದು ಅಂತ ಜಡ ಬುಡ ಏನು ಗೊತ್ತಿಲ್ಲ. ನಾವು ರೈತರೆಲ್ಲ ಒಂದು 25 ಮನೆಯವರು ಇಟ್ಟು 25 ಕುಟುಂಬನು ಕೂಡ ಮಾಡ್ಕೊಂತ ಬಂದಿದ್ವಿ. ಅದನ್ನೇನಾಗಿದೆ ಅಂದ್ರೆ ಮಧ್ಯಂತರದಲ್ಲಿ ಲಾಕ್ಡೌನ್ ಇರೋ ಟೈಮಲ್ಲಿ ನಮಗೆ ಇದು ನಮಗೆ ಏನಂತ ಮಾಹಿತಿ ಗೊತ್ತಿಲ್ಲ. ನಾವರೇ ಇಟ್ಟು ಟ್ಯಾಕ್ಟ್ರಿ ಹೊಡೆಸೋ ಹೋಗಿದ್ವಿ. ಈ ಟೈಮಲ್ಲಿ ಬಂದು ನಮಗೆ ಅವರು ತಡೆ ಕಟ್ತಾರೆ ಸಾವುಕಾರು JCP ಅದು ಇದು ಎಲ್ಲ ತಂದು ಲಾಕ್ಡೌನ್ ಮಾರ್ಚ್ 24ರ ದಿವಸ ಇವರು ಅವತ್ತು ರಜಾ ಇತ್ತು. ರಜಾ ದಿವಸ ಸಮೇತ ಇವರು ಪಾಣಿ ಎರ್ಸ್ಯಾರೆ ಮೊಟೇಶನ್ ಮಾಡ್ಯಾರೆ. ಮತ್ತೆ ಅದೇ ಮಾರ್ಚಲ್ಲಿ ಕೊನೆ ದಿನ ಕೂಡ 31ಕ್ಕೆ ಮತ್ತೂ ಕೂಡ ಮತ್ತೊಂದು ಪಾಣಿ ಮಾಡ್ಯಾರೆ. 23 ಎಕರೆ 33 ಕುಂಟೆ 1, 7 ಎಕರೆ 32 ಕುಂಟೆ 1 ಇವ್ರು ಜಮೀನ್ ಮಾಡ್ಕೊಂಡು ನಮ್ಮ 25 ಮನೆಯವರಿಗೂ ಕೂಡ ಇವತ್ತು ಇವರು ಔಷಧಿ ಬಾಟ್ಲಿ ಕೊಡ್ತಾರೆ. ಇಲ್ಲ ಸರ್ಕಾರ ಇದಕ್ಕೆ ನಮಗೆ ಕರ್ಮಾಗಿ ಏನು ಎಂತದ್ದು ಅಂತ ಮತ್ತು ಅವರು ಪಾಣೆಯಲ್ಲಿ ಮಾಡಿರೋಂತ ಏನ್ ಮಾಡ್ಯಾರ ಅಂದ್ರೆ ನಮಗೆ ಅವರು ಇದು ಅಡಕೆ ಅಡಕೆ ಅಂತ ಮಾಡಿದಾಗ ಏನಾಗತ್ತೆ ಅಂದ್ರೆ ಹಳೆ ಅಡಕೆ ಮರ ಅನ್ನೋದು ಬರುತ್ತೆ. ಆ ರೀತಿ ಮಾಡ್ಯಾರೆ ಅಡಕೆ ಸೋಸಿ ಅಂತ ಮಾಡ್ಯಾರೆ ನಮಗೆ. ಹಂಗಾಗಿ ಕಾನೂನು ರೀತಿಯಲ್ಲಿ ಅದೇನಿದೆ ನಮ್ಮ ರೈತರಿಗೆ ನಮ್ಮ ಜಮೀನು ನಮ್ಮ ಬೇರ್ ತೆಗೆದಿರೋಂತ ಜಮೀನು ಬಿಡಿಸ್ಲಿಲ್ಲ ಅಂದ್ರೆ 25 ಮನೆಯವರಿಗೂ ಈಗ ತಂದಿರುವಂತ JCP ಈಗ ತಂದಿರುವಂತ ಟ್ಯಾಕ್ಟ್ರಿ ಅದೇ ಮಣ್ಣು ನಮ್ಮ